ಇನ್ನು ನಿನ್ನೆ ಅಷ್ಟೇ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಬೆಂಗಳೂರಿನಲ್ಲಿ ಮ್ಯಾಚ್ ನಡೀತಲ್ಲ, ಮ್ಯಾಚ್ ನೋಡೋದಕ್ಕೆ ಹೋಗಿದ್ರು. ಇದನ್ನು ಕುಮಾರಸ್ವಾಮಿ ಟೀಕೆ ಮಾಡಿದರು. ರಾಜ್ಯದಲ್ಲಿ ಬರ ಇದ್ದರೂ ಕೂಡ ಇವರು ಮ್ಯಾಚ್ ನೋಡೋದಕ್ಕೆ ಹೋಗಿದ್ದಾರೆ, ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡೋದಕ್ಕೆ ಹೋಗಿದ್ದಾರೆ ಅಂತ. ಅದಕ್ಕೆ ಈಗ ಡಿ ಕೆ ಶಿವಕುಮಾರ್ ಕೂಡ ರಿಯಾಕ್ಟ್ ಮಾಡಿದ್ದಾರೆ. ನಮ್ಮ ದೇಶದ ಆಸ್ತಿ ಏನು ಎತ್ತ ಅಂತಕ್ಕಂಥ ಅರಿವೇ ಇಲ್ಲ ಕುಮಾರಸ್ವಾಮಿ ಅವರಿಗೆ. ಸೊ ಇದು ಮಗ ಆ್ಯಕ್ಟ್ ಮಾಡುವ ಸಿನಿಮಾ ಇದೆ, ಈ ಥರ ಎಲ್ಲ ಮಾತನಾಡಿ ಅವರು ಕೂಡ ಅದನ್ನು ಟಾಂಗ್ ಕೊಟ್ಟಿದ್ದಾರೆ. ಹೌದು, ಏನು ನಮ್ಮ ದೇಶದ ಆಸ್ತಿ ಏನು ಎತ್ತ ಅಂತ ಗೊತ್ತಾ, ನಮ್ಮ ಪರಂಪರೆ ಏನು ಅಂತ ಗೊತ್ತಾ, ಯಾವ ಸಂದರ್ಭದಲ್ಲಿ ಏನು ಮಾಡಬೇಕು ಮಾಡ್ತೀವಿ, ಆಮೇಲೆ ಕುಮಾರಸ್ವಾಮಿನ ಕೇಳಿ ಸರ್ಕಾರ ನಡೆಸೋಕ್ಕಾಗಲ್ಲ ಅಂತ ಕೂಡ ಡಿ ಕೆ ಶಿವಕುಮಾರ್ ಅವರು ಟಾಂಗ್ ಕೊಟ್ಟಿದ್ದಾರೆ. ನಿನ್ನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಇವರೆಲ್ಲರೂ ಕೂಡ ಪಾಕಿಸ್ತಾನ್ ವರ್ಸಸ್ ಆಸ್ಟ್ರೇಲಿಯಾ ಮ್ಯಾಚ್ ನಡೀತಲ್ಲ ಆ ಮ್ಯಾಚ್ ನೋಡೋದಕ್ಕೆ ಅಂತ ಚಿನ್ನಸ್ವಾಮಿ ಸ್ಟೇಡಿಯಮ್ಗೆ ಹೋಗಿದ್ದರು. ಸಿದ್ದರಾಮಯ್ಯನವ್ರಿಗೆ ಸ್ವಲ್ಪ ಕ್ರಿಕೆಟ್ ಬಗ್ಗೆ ಆಸಕ್ತಿ ಜಾಸ್ತಿ, ಹೋಗ್ತಾರೆ ಅವರು ಬೆಂಗಳೂರಿನಲ್ಲಿ ಮ್ಯಾಚ್ಗಳಾದಾಗ. ಸೊ ಅದಕ್ಕೆ ಕುಮಾರಸ್ವಾಮಿ ಅವರು ಆರೋಪ ಮಾಡಿದ್ದು. ಯಾರಿಗೆ ಅದು ಆರೋಪ ಮಾಡಿರ್ತಕ್ಕಂಥದ್ದು? ಡಿ ಕೆ ಶಿವಕುಮಾರ್ಗೆ ಅಥವಾ ಇಬ್ಬರಿಗೂ ಅಂತ ಅಂದ್ಕೊಳ್ಳೋಣ. ಉತ್ತರ ಕೊಟ್ಟಿರೋದು ಮಾತ್ರ ಡಿ ಕೆ ಶಿವಕುಮಾರ್. ಕುಮಾರಸ್ವಾಮಿಗೆ ಈ ದೇಶದ ಆಸ್ತಿ ಏನು ಅಂತಕ್ಕಂಥದ್ದು ಅರಿವೇ ಇಲ್ಲ ಅಂತ ಹೇಳಿದ್ದಾರೆ. ಕುಮಾರಸ್ವಾಮಿಗೆ ಈ ದೇಶ ವಿದ್ಯುತ್ ತಾರೀಫ್ ಖಂಡಿಸಿ ರೈತರ ಪ್ರತಿಭಟನೆ, ಪೊಲೀಸರೊಂದಿಗೆ ರೈತರ ಮಾತಿನ ಚಕಮಕಿ, ಇಲ್ಲಿ ಮಜಾ ಮಾಡ್ಕೊಂಡು ಕೂತವ್ರೆ ಕ್ರಿಕೆಟ್ ಮ್ಯಾಚ್ ನೋಡ್ಕೊಂಡು. ನೆನ್ನೆ ಪಾಕಿಸ್ತಾನಕ್ಕೆ ಬೆಂಬಲ ಕೊಡಕ್ಕೆ ಹೋಗಿದ್ರು ಈ ಸರ್ಕಾರದವರು, ಆಸ್ಟ್ರೇಲಿಯಾಗೆ ಬೆಂಬಲ ಕೊಡಕ್ಕೆ ಹೋಗಿದ್ರು. ಏನಾದರೂ ನಮ್ಮ ಇಂಡಿಯಾ ಟೀಮೇನೋ ಆಡೋದಾಗಿದ್ರೆ ಹೋಗಿ ಇಂಡಿಯಾ ಟೀಮ್ ಪರವಾಗಿ ಏನಾದರೂ ಬೆಂಬಲ ಕೊಟ್ಟಿದ್ರೆ ಆಯ್ತಪ್ಪ, ಏನೋ ಕೂತು ಬೆಂಬಲ ಕೊಡಕ್ಕೆ ಬಂದವ್ರೆ ದೇಶದ ಭಕ್ತಿ ತೋರಿಸ್ತಾವ್ರೆ ಅಂತೇಳಿ ಅಭಿನಂದಿಸ್ಬೋದಾಗಿತ್ತು. ಆಸ್ಟ್ರೇಲಿಯಾ ಪಾಕಿಸ್ತಾನದ ಮ್ಯಾಚ್ ನೋಡೋಕ್ಕೆ ಏನು ಸಚಿವ ಸಂಪುಟ ಪಟಾಲಂಗಳೇ ಹೋಗ್ಬಿಟ್ಟವ್ರಲ್ಲಿ, ಸಿ ಎಮ್ಮು, ಡೆಪ್ಟಿ ಸಿ ಎಮ್ಮು, ಅವರ ಕಾರ್ಯದರ್ಶಿಗಳು, ಮಂತ್ರಿಗಳು, ಏನು ನೆನ್ನೆ ರಾಜ್ಯದಲ್ಲಿ ಅವರ ಸಮಸ್ಯೆನೇ ಏನೂ ಇಲ್ಲ. ಆರಾರು ಗಂಟೆ ಅದು ಕೇಳೋದು ಒಳ್ಳೇದು ಜನಕ್ಕೆ ಪಾಪ. ಅದಕ್ಕೆ ಇಲ್ಲ, ನಾನು ಅದನ್ನೇ ಕೇಳಿದ್ದು. ಇಂಡಿಯಾ ಟೀಮು ಪಾಕಿಸ್ತಾನ ಟೀಮ್ ಮ್ಯಾಚ್ ಇದ್ದಿದ್ರೆ ಹೋಗಿದ್ರೆಲ್ಲ ನಮ್ಮ ಇಂಡಿಯಾ ಟೀಮಿಗೆ ಸಪೋರ್ಟ್ ಕೊಡಕ್ಕೆ ಹೋಗೋರೆ ಅಂತ ಅನ್ಕೋಬೋದಾಗಿತ್ತು. ಅಭಿನಂದಿಸಬಹುದು. ಕುಮಾರಸ್ವಾಮಿಗೆ ಈ ದೇಶದ ಆಸ್ತಿ ಏನು ಅನ್ನೋದು ಅವ್ರಿಗೆ ಅರಿವಿಲ್ಲ. ಈ ದೇಶದ ಆಸ್ತಿ ಜನರ ಬದುಕು, ನಮ್ಮ ಸಂಸ್ಕೃತಿ. ನಮ್ಮ ಸಂಸ್ಕೃತಿಯಲ್ಲಿ ಏನೆಲ್ಲ ಇದೆ, ದೇವಾಲಯ. ಸೊ ಅದು ಆರೋಪಗಳಿಗೆ ಉತ್ತರ ಕೊಡೋ ಪ್ರಯತ್ನವನ್ನು ಡಿ ಕೆ ಶಿವಕುಮಾರ್ ಅವರು ಮಾಡಿದ್ದಾರೆ. ಆ್ಯಕ್ಚುಲಿ ನಿನ್ನೆ ನಡಿಬೇಕಾಗಿತ್ತು ಕುಮಾರಸ್ವಾಮಿ ಅವರ ಪ್ರೆಸ್ ಮೀಟು.